ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಯಾಸೀನ್, ಯುಕ್ತಿಪೂರ್ಣವಾದ ಕುರ್ಆನಿನಾನೆ. ನಿಶ್ಚಯವಾಗಿಯೂ ನೀವು ಅಲ್ಲಾಹನ ಸಂದೇಶವಾಹಕರಲ್ಲಾಗಿರುತ್ತೀರಿ, ನೇರ ಮಾರ್ಗದಲ್ಲಿದ್ದೀರಿ. ಈ ಕುರ್ಆನ್ ಅತ್ಯಂತ ಪ್ರಬಲನು ಕರುಣಾನಿಧಿಯು ಆದವನಿಂದ ಅವತೀರ್ಣಗೊಂಡುದಾಗಿದೆ. ಇದು ಪೂರ್ವಿಕರು ಎಚ್ಚರಿಸಲ್ಪಟ್ಟಿರದ ಕಾರಣದಿಂದ ಬೋಧಶೂನ್ಯರಾಗಿ ಬಿಟ್ಟಿರುವಂತಹ ಒಂದು ಜನಾಂಗಕ್ಕೆ ನೀವು ಎಚ್ಚರಿಕೆ ಕೊಡುವಂತಾಗಲು. ಲಕದ್ ಹಕ್ಕಲ್ ಕೌಲ್ ಅಲಾ ಅಕ್ಸರಿಹಿಂ ಫಹುಂ ಲಾ ಯುಮಿನೂನ್. ಇವರಲ್ಲಿ ಹೆಚ್ಚಿನವರು ಯಾತನೆಯ ತೀರ್ಪಿಗೆ ಅರ್ಹರಾಗಿ ಬಿಟ್ಟಿದ್ದಾರೆ, ಆದುದರಿಂದಲೇ ಅವರು ವಿಶ್ವಾಸ ವಿಧಿಸುವುದಿಲ್ಲ. ಇನ್ನಾ ಜಅಲ್ನಾ ಫೀ ಅಅ್ನಾಕಿಹಿಂ ಅಗ್ಲಾಲನ್ ಫಹಿಯ ಇಲಲ್ ಅಜ್ಕಾನ್ ಫಹುಂ ಮುಕ್ಮಹೂನ್. ನಾವು ಅವರ ಕೊರಳುಗಳಿಗೆ ಕಂಠ ಕಡಗಗಳನ್ನು ಹಾಕಿರುತ್ತೇವೆ, ಅವುಗಳಿಂದಾಗಿ ಅವರು ಗಲ್ಲದವರೆಗೆ ಬಿಗಿಯಲ್ಪಟ್ಟಿದ್ದಾರೆ, ಆದುದರಿಂದಲೇ ಅವರು ತಲೆಯನ್ನೆತ್ತಿಕೊಂಡು ನಿಂತಿದ್ದಾರೆ. ನಾವು ಒಂದು ಗೋಡೆಯನ್ನು ಅವರ ಮುಂದೆಯೂ ಒಂದು ಗೋಡೆಯನ್ನು ಅವರ ಹಿಂದೆಯೂ ನಿಲ್ಲಿಸಿದ್ದೇವೆ. ಹೀಗೆ ನಾವು ಅವರನ್ನು ಮುಚ್ಚಿಬಿಟ್ಟಿದ್ದೇವೆ, ಅವರಿಗೆ ಈಗ ಏನೂ ತೋಚುವುದಿಲ್ಲ. ಅವರಿಗೆ ನೀವು ಎಚ್ಚರಿಕೆ ಕೊಟ್ಟರೂ ಕೊಡದಿದ್ದರೂ ಸರಿಯೇ, ಅವರು ವಿಶ್ವಾಸ ಸ್ವೀಕರಿಸುವವರಲ್ಲ. ಉಪದೇಶವನ್ನು ಅನುಸರಿಸುವವನಿಗೆ ಮತ್ತು ದಯಾಮಯನಾದ ದೇವನನ್ನು ಪ್ರತ್ಯಕ್ಷ ನೋಡದೆಯೇ ಭಯಪಡುವವನಿಗೆ ಮಾತ್ರ ನೀವು ಎಚ್ಚರಿಕೆ ನೀಡಬಲ್ಲಿರಿ, ಅವನಿಗೆ ಕ್ಷಮೆ ಮತ್ತು ಸನ್ಮಾನ್ಯ ಪ್ರತಿಫಲದ ಶುಭವಾರ್ತೆ ನೀಡಿರಿ. ನಿಶ್ಚಯವಾಗಿಯೂ ನಾವು ಒಂದು ದಿನ ಮೃತರನ್ನು ಜೀವಂತಗೊಳಿಸಲಿರುವೆವು, ಅವರು ಮಾಡಿದ ಕರ್ಮಗಳನ್ನು ಬಿಟ್ಟು ಹೋಗಿರುವ ಕುರುಹುಗಳನ್ನು ನಾವು ಬರೆಯುತ್ತಿದ್ದೇವೆ. ನಾವು ಎಲ್ಲಾ ವಿಷಯಗಳನ್ನು ಒಂದು ತೆರೆದ ಗ್ರಂಥದಲ್ಲಿ ಲಿಖಿತಗೊಳಿಸಿಬಿಟ್ಟಿದ್ದೇವೆ. ಇವರಿಗೆ ದೃಷ್ಟಾಂತಕ್ಕಾಗಿ ಸಂದೇಶವಾಹಕರು ಬಂದಿದ್ದ ಆ ನಾಡಿನವರ ವೃತ್ತಾಂತವನ್ನು ತಿಳಿಸಿರಿ. ನಾವು ಅವರ ಕಡೆಗೆ ಇಬ್ಬರು ಸಂದೇಶವಾಹಕರನ್ನು ರವಾನಿಸಿದೆವು, ಅವರು ಇಬ್ಬರನ್ನು ಸುಳ್ಳಾಗಿಸಿಬಿಟ್ಟರು. ಅನಂತರ ನಾವು ಸಹಾಯಕ್ಕಾಗಿ ಮೂರನೆಯವನನ್ನು ಕಳುಹಿಸಿದೆವು. ಅವರೆಲ್ಲರೂ ನಾವು ನಿಮ್ಮ ಕಡೆಗೆ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟಿದ್ದೇವೆ ಎಂದರು. ನಾಡಿನವರು, ನೀವು ನಮ್ಮಂತಹ ಮನುಷ್ಯರಲ್ಲದೆ ಇನ್ನೇನೂ ಅಲ್ಲ, ದಯಾಮಯನಾದ ದೇವನು ಏನನ್ನೂ ಇಳಿಸಿಲ್ಲ, ನೀವು ಬರೇ ಸುಳ್ಳಾಡುತ್ತಿರುವಿರಿ ಎಂದರು. ನಾವು ಖಂಡಿತವಾಗಿಯೂ ನಿಮ್ಮ ಕಡೆಗೆ ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟಿದ್ದೇವೆಂಬುದನ್ನು ನಮ್ಮ ಪ್ರಭು ಅರಿತಿರುತ್ತಾನೆ. ಸುಸ್ಪಷ್ಟ ಸಂದೇಶವನ್ನು ತಲುಪಿಸುವ ಹೊರತು ಇನ್ನಾವ ಹೊಣೆಯೂ ನಮ್ಮ ಮೇಲಿಲ್ಲ ಎಂದು ಸಂದೇಶವಾಹಕರು ಹೇಳಿದರು.
لئن لم تنتهوا لنرجمنكم وليمسنكم منا عذاب أليم. ನಾಡಿನವರು ಹೇಳತೊಡಗಿದರು, ನಾವಂತೂ ನಿಮ್ಮನ್ನು ನಮ್ಮ ಪಾಲಿಗೆ ಅಪಶಕುನವೆಂದು ತಿಳಿಯುತ್ತೇವೆ. ನೀವು ಈ ಕಾರ್ಯವನ್ನು ಕೈಬಿಡದಿದ್ದರೆ ನಾವು ನಿಮ್ಮನ್ನು ಕಲ್ಲೆಸೆದು ಕೊಲ್ಲುವೆವು ಮತ್ತು ನೀವು ನಮ್ಮಿಂದ ವೇದನಾಯುಕ್ತ ಶಿಕ್ಷೆ ಪಡೆಯುವಿ. ಅದಕ್ಕೆ ಸಂದೇಶವಾಹಕರು, ನಿಮ್ಮ ಅಪಶಕುನವಂತೂ ನಿಮ್ಮಲ್ಲೇ ಇದೆ, ನಿಮಗೆ ಉಪದೇಶ ಮಾಡಿದುದಕ್ಕಾಗಿ ನೀವು ಹೀಗೆ ಹೇಳುತ್ತಿರುವಿರಾ? ವಾಸ್ತವದಲ್ಲಿ ನೀವು ಹದಮೀರಿದವರಾಗಿರುತ್ತೀರಿ ಎಂದು ಉತ್ತರ ಕೊಟ್ಟರು. ಅಷ್ಟರಲ್ಲಿ ಪಟ್ಟಣದ ದೂರದ ಮೂಲೆಯಿಂದ ಒಬ್ಬನು ಓಡುತ್ತಾ ಬಂದು ಹೀಗೆಂದನು, ಓ ನನ್ನ ಜನಾಂಗದವರೇ, ಸಂದೇಶವಾಹಕರನ್ನು ಅನುಸರಿಸಿ. ನಿಮ್ಮಿಂದ ಯಾವ ಪ್ರತಿಫಲವನ್ನು ಬಯಸದ ಹಾಗೂ ಸ್ವತಃ ನೇರ ಮಾರ್ಗದಲ್ಲಿ ಇರುವ ಇವರನ್ನು ಅನುಸರಿಸಿ. ಯಾರು ನನ್ನನ್ನು ಸೃಷ್ಟಿಸಿರುವನೋ ಮತ್ತು ಯಾರ ಕಡೆಗೆ ನೀವೆಲ್ಲರೂ ಮರಳಿ ಹೋಗಲಿಕ್ಕಿದೆಯೋ ಅವನ ದಾಸ್ಯ ಆರಾಧನೆಯನ್ನು ನಾನೇಕೆ ಮಾಡಬಾರದು? ನಾನು ಅವನನ್ನು ಬಿಟ್ಟು ಇತರರನ್ನು ಆರಾಧ್ಯರಾಗಿ ಮಾಡಿಕೊಳ್ಳಬೇಕೆ? ವಸ್ತುತಃ ದಯಾಮಯನಾದ ದೇವನು ನನಗೇನಾದರೂ ಹಾನಿಯನ್ನುಂಟು ಮಾಡಲಿಚ್ಛಿಸಿದರೆ ಅವರ ಶಿಫಾರಸ್ಸು ನನಗೇನೂ ಫಲಕಾರಿಯಾಗದು ಮತ್ತು ಅವರು ನನ್ನನ್ನು ಬಿಡುಗಡೆಗೊಳಿಸಲಾರರು. ಹಾಗೆ ಮಾಡಿದರೆ ನಾನು ಸ್ಪಷ್ಟ ಪಥಭ್ರಷ್ಟತೆಯಲ್ಲಿ ಸಿಲುಕಿ ಬಿಡುವೆನು. ನಾನಂತೂ ನಿಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದೆನು, ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳಿರಿ. ಕೊನೆಗೆ ಅವರು ಅವನನ್ನು ವಧಿಸಿಬಿಟ್ಟರು. ಸ್ವರ್ಗದಲ್ಲಿ ಪ್ರವೇಶಿಸು ಎಂದು ಆ ವ್ಯಕ್ತಿಯೊಡನೆ ಹೇಳಲಾಯಿತು. ಅವನು, ಅಯ್ಯೋ, ನನ್ನ ಪ್ರಭು ಯಾವುದಕ್ಕಾಗಿ ನನ್ನನ್ನು ಕ್ಷಮಿಸಿದನು ಮತ್ತು ನನ್ನನ್ನು ಸನ್ಮಾನ್ಯ ಜನರಲ್ಲಿ ಸೇರಿಸಿದನೆಂಬುದು ನನ್ನ ಜನಾಂಗಕ್ಕೆ ತಿಳಿದಿರುತ್ತಿದ್ದರೆ ಎಂದನು. ಅನಂತರ ನಾವು ಅವನ ಜನಾಂಗದ ಮೇಲೆ ಆಕಾಶದಿಂದ ಸೈನ್ಯವನ್ನೇನೂ ಇಳಿಸಲಿಲ್ಲ, ನಮಗೆ ಸೇನೆಯನ್ನು ಕಳುಹಿಸುವ ಅಗತ್ಯವೂ ಇರಲಿಲ್ಲ. ಕೇವಲ ಒಂದು ಘನ ಸ್ಫೋಟವಾಯಿತು ಮತ್ತು ಅವರೆಲ್ಲರೂ ಹಠಾತ್ತನೆ ನಂದಿ ಹೋದರು. ಅಯ್ಯೋ, ದಾಸರ ಅವಸ್ಥೆಯೇ! ಅವರ ಬಳಿಗೆ ಯಾವ ಸಂದೇಶವಾಹಕನು ಬಂದರೂ ಅವರು ಅವನ ಪರಿಹಾಸ್ಯವನ್ನೇ ಮಾಡುತ್ತಿದ್ದರು. ನಾವು ಅವರಿಗಿಂತ ಮುಂಚೆ ಎಷ್ಟೋ ಜನಾಂಗಗಳನ್ನು ನಾಶಗೊಳಿಸಿದ್ದನ್ನು ಅನಂತರ ಅವು ಎಂದೂ ಮರಳಿ ಅವರ ಕಡೆಗೆ ಬಾರದಿದ್ದುದನ್ನು ಅವರು ಕಂಡಿಲ್ಲವೇ? ಇವರೆಲ್ಲರನ್ನು ಒಂದು ದಿನ ನಮ್ಮ ಮುಂದೆ ಹಾಜರುಪಡಿಸಲಿಕ್ಕಿದೆ. ನಿರ್ಜೀವ ಭೂಮಿಯು ಇವರಿಗೊಂದು ನಿದರ್ಶನವಾಗಿದೆ, ನಾವು ಅದಕ್ಕೆ ಜೀವದಾನ ಮಾಡಿದೆವು ಮತ್ತು ಅದರಿಂದ ಧಾನ್ಯಗಳನ್ನು ಹೊರತಂದೆವು, ಅದನ್ನು ಇವರು ಉಣ್ಣುತ್ತಾರೆ. ವಜಅಲ್ನಾ ಫೀಹಾ
ನಾವು ಅದರಲ್ಲಿ ಖರ್ಜೂರ ಮತ್ತು ದ್ರಾಕ್ಷಿಗಳ ತೋಟಗಳನ್ನುಂಟು ಮಾಡಿದೆವು ಮತ್ತು ಅದರೊಳಗಿಂದ ಚಿಲುಮೆಗಳನ್ನು ಹೊಮ್ಮಿಸಿದೆವು. ಇದು ಇವರು ಅದರ ಫಲವನ್ನು ನಲಿಕಾಗಿ ಇವೆಲ್ಲ ಇವರ ಸ್ವಂತ ಕೈಗಳಿಂದ ನಿರ್ಮಿತವಾದುದಲ್ಲ, ಹಾಗಿದ್ದು ಇವರು ಕೃತಜ್ಞರಾಗುವುದಿಲ್ಲವೇ? ಸುಬ್ಹಾನಲ್ಲಜೀ ಖಲಕಲ್ ಅಜ್ವಾಜ ಕುಲ್ಲಹಾ ಮಿಮ್ಮಾ ತುಂಬಿತುಲ್ ಅರ್ಧು ವಮಿನ್ ಅನ್ಫುಸಿಹಿಂ ವಮಿಮ್ಮಾ ಲಾ ಯಅ್ಲಮೂನ್. ಎಲ್ಲ ತರದ ಜೋಡಿಗಳನ್ನು ಅವುಗಳು ಭೂಮಿಯ ವನಸ್ಪತಿಗಳಲ್ಲಿರಲಿ, ಸ್ವತಃ ಮನುಷ್ಯರ ವರ್ಗದಲ್ಲಿರಲಿ, ಅಥವಾ ಇವರಿಗೆ ತಿಳಿದೇ ಇಲ್ಲದಂತಹ ವಸ್ತುಗಳಲ್ಲಿರಲಿ ಸೃಷ್ಟಿಸಿದವನು ಪರಮಪಾವನನು. ಇವರಿಗೆ ರಾತ್ರಿಯು ಇನ್ನೊಂದು ನಿದರ್ಶನವಾಗಿದೆ. ನಾವು ಅದರ ಮೇಲಿಂದ ಹಗಲನ್ನು ಸರಿಸಿಬಿಡುತ್ತೇವೆ, ಆಗ ಇವರ ಮೇಲೆ ಕತ್ತಲೆ ಕವಿಯುತ್ತದೆ. ಮತ್ತು ಸೂರ್ಯನು ತನ್ನ ಸ್ಥಾನದ ಕಡೆಗೆ ಚಲಿಸುತ್ತಿದ್ದಾನೆ, ಪ್ರಬಲನೂ ಸರ್ವಜ್ಞನೂ ಆದವನ ನಿರ್ಣಯವಿದು. ಮತ್ತು ಚಂದ್ರ, ಅದಕ್ಕೆ ನಾವು ಘಟ್ಟಗಳನ್ನು ನಿಶ್ಚಯಿಸಿಕೊಟ್ಟಿದ್ದು ಅವುಗಳನ್ನು ಹಾದು ಹೋಗುತ್ತಾ ಕೊನೆಗೆ ಅದು ಖರ್ಜೂರದ ಒಣ ಗೆಲ್ಲಿನಂತಾಗಿ ಬಿಡುತ್ತದೆ. ಚಂದ್ರನನ್ನು ಹಿಡಿಯಲು ಸೂರ್ಯನಿಂದಾಗದು ಮತ್ತು ರಾತ್ರಿಯು ಹಗಲನ್ನು ಮೀರಿ ಹೋಗಲಾರದು, ಎಲ್ಲವೂ ಒಂದೊಂದು ಕಕ್ಷೆಯಲ್ಲಿ ತೇಲುತ್ತಿವೆ. ನಾವು ತುಂಬಿದ ನಾವೆಯಲ್ಲಿ ಇವರ ಸಂತತಿಯನ್ನು ಸವಾರಿ ಮಾಡಿಸಿದುದು ಇವರಿಗೊಂದು ನಿದರ್ಶನವಾಗಿದೆ. ಅನಂತರ ಇವರಿಗಾಗಿ ಅದೇ ತರದ ನಾವೆಗಳನ್ನು ಮತ್ತೂ ಸೃಷ್ಟಿಸಿದೆವು, ಅವುಗಳ ಮೇಲೆ ಇವರು ಸವಾರಿ ಮಾಡುತ್ತಾರೆ. ನಾವಿಚ್ಛಿಸಿದರೆ ಇವರನ್ನು ಮುಳುಗಿಸಿ ಬಿಡಬಲ್ಲೆವು, ಇವರ ಮರೆಯನ್ನು ಕೇಳುವವರಾರೂ ಇರಲಾರರು ಮತ್ತು ಯಾವ ರೀತಿಯಿಂದಲೂ ಇವರು ರಕ್ಷಿಸಲ್ಪಡಲಾರರು. ಕೇವಲ ನಮ್ಮ ಕೃಪೆ ಮಾತ್ರ ಇವರನ್ನು ಪಾರುಗಾಣಿಸುತ್ತಿದೆ ಮತ್ತು ಒಂದು ನಿರ್ದಿಷ್ಟ ಸಮಯದವರೆಗೆ ಜೀವನದ ಸುಖೋಪಭೋಗಗಳನ್ನು ಅನುಭವಿಸುವ ಅವಕಾಶ ಕೊಡುತ್ತಿದೆ. ನಿಮ್ಮ ಮುಂದೆ ಬರುತ್ತಿರುವ ಮತ್ತು ನಿಮ್ಮ ಹಿಂದೆ ಗತಿಸಿರುವ ದುರ್ಗತಿಯಿಂದ ತಪ್ಪಿಸಿಕೊಳ್ಳಿರಿ, ನಿಮ್ಮ ಮೇಲೆ ಕರುಣೆ ತೋರಲ್ಪಡಲೂಬಹುದು ಎಂದು ಇವರೊಡನೆ ಹೇಳಿದಾಗ ಇವರು ಕೇಳಿಯೂ ಕೇಳದಂತೆ ಮಾಡುತ್ತಾರೆ. وَمَا تَأْتِيهِمْ مِنْ آيَةٍ مِنْ آيَاتِ رَبِّهِمْ إِلَّا كَانُوا عَنْهَا مُعْرِضِينَ. ಇವರ ಮುಂದೆ ಇವರ ಪ್ರಭುವಿನ ನಿದರ್ಶನಗಳ ಪೈಕಿ ಯಾವ ನಿದರ್ಶನ ಬಂದರೂ ಇವರು ಅದರ ಕಡೆಗೆ ಗಮನಹರಿಸುವುದಿಲ್ಲ. وَإِذَا قِيلَ لَهُمْ أَنْفِقُوا مِمَّا رَزَقَكُمُ اللَّهُ قَالَ الَّذِينَ كَفَرُوا لِلَّذِينَ آمَنُوا أَنُطْعِمُ مَنْ لَوْ يَشَاءُ اللَّهُ أَطْعَمَهُ إِنْ أَنْتُمْ إِلَّا فِي ضَلَالٍ مُبِينٍ. ಅಲ್ಲಾಹನು ನಿಮಗೆ ನೀಡಿರುವ ಜೀವನಾಧಾರದಿಂದ ಒಂದಿಷ್ಟನ್ನು ಅಲ್ಲಾಹನ ಮಾರ್ಗದಲ್ಲೂ ಖರ್ಚು ಮಾಡಿರಿ ಎಂದು ಹೇಳಲಾದಾಗ ಈ ಸತ್ಯ ನಿಷೇಧಿಗಳು ಸತ್ಯವಿಶ್ವಾಸಿಗಳೊಡನೆ ಅಲ್ಲಾಹು ಇಚ್ಛಿಸುತ್ತಿದ್ದರೆ ಸ್ವತಃ ತಾನೇ ಯಾರಿಗೆ ಉಣ್ಣಿಸುತ್ತಿದ್ದನೋ ಅವರಿಗೆ ನಾವು ಉಣಿಸಬೇಕೆ? ನೀವಂತೂ ಸಂಪೂರ್ಣವಾಗಿ ದಾರಿಗೆಟ್ಟು ಹೋಗಿದ್ದೀರಿ ಎಂದು ಹೇಳುತ್ತಾರೆ. ಪ್ರಳಯ ದಿನದ ಈ ಬೆದರಿಕೆ ಈಡೇರುವುದಾದರೂ ಯಾವಾಗ? ನೀವು ಸತ್ಯವಂತರಾಗಿದ್ದರೆ ತಿಳಿಸಿರಿ ಎಂದು ಇವರು ಹೇಳುತ್ತಾರೆ. ವಾಸ್ತವದಲ್ಲಿ ಇವರು ಯಾವುದನ್ನು ಕಾಯುತ್ತಿರುವರೋ ಅದೊಂದು ಘನ ಸ್ಫೋಟವಾಗಿರುತ್ತದೆ. ಅದು ಇವರು ತಮ್ಮ ಲೌಕಿಕ ವ್ಯವಹಾರಗಳಲ್ಲಿ ಜಗಳಾಡುತ್ತಿರುವಾಗ
ಹಠಾತ್ತನೆ ಬಂದೆರಗುವುದು. ಆಗ ಇವರಿಗೆ ಉಯಿಲು ಮಾಡಲಿಕ್ಕೂ ಸಾಧ್ಯವಾಗದು ಮತ್ತು ತಮ್ಮ ಮನೆಯವರೆಡೆಗೆ ಮರಳಲಿಕ್ಕೂ ಆಗದು. ಅನಂತರ ಒಂದು ಕಹಳೆಯನ್ನೂದಲಾಗುವುದು. ಆಗ ಇವರು ಒಮ್ಮೆಲೆ ತಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿಕ್ಕಾಗಿ ತಮ್ಮ ಸಮಾಧಿಗಳಿಂದ ಹೊರಟು ಬರುವರು. ಅವರು ಭಯಭೀತರಾಗಿ ನಮ್ಮನ್ನು ನಮ್ಮ ಶಯನಗ್ರಹದಿಂದ ಎಬ್ಬಿಸಿದವರಾರು ಎಂದು ಕೇಳುವರು. ಇದು ದಯಾಮಯನಾದ ದೇವನು ವಾಗ್ದಾನ ಮಾಡಿದುದೇ ಆಗಿದೆ ಮತ್ತು ಸಂದೇಶವಾಹಕರ ಮಾತು ಸತ್ಯವಾಗಿತ್ತು. ಅದೊಂದು ಘನ ಸ್ಫೋಟವಾಗಿರುವುದು ಮತ್ತು ಎಲ್ಲರೂ ನಮ್ಮ ಮುಂದೆ ಹಾಜರುಗೊಳಿಸಲ್ಪಡುವರು. ಇಂದು ಯಾರ ಮೇಲೂ ಸ್ವಲ್ಪವೂ ಅನ್ಯಾಯವಾಗದು. ನಿಮಗೆ ನೀವು ಮಾಡುತ್ತಿದ್ದ ಕರ್ಮಗಳಿಗನುಸಾರವಾದ ಪ್ರತಿಫಲವನ್ನೇ ಕೊಡಲಾಗುವುದು. ಇಂದು ಸ್ವರ್ಗವಾಸಿಗಳು ಸುಖಿಸುವುದರಲ್ಲಿ ತಲ್ಲೀನರಾಗಿದ್ದಾರೆ. ಅವರು ಅವರ ಪತ್ನಿಯರು ದಟ್ಟ ನೆರಳುಗಳಲ್ಲಿ ಪೀಠಗಳ ಮೇಲೆ ಒರಗಿಕೊಂಡಿರುವರು. ಉಣ್ಣಲು ಕುಡಿಯಲು ಎಲ್ಲ ತರದ ಸ್ವಾದಿಷ್ಟ ವಸ್ತುಗಳು ಅವರಿಗಲ್ಲಿ ಲಭ್ಯವಾಗಿವೆ. ಅವರು ಕೇಳಿದ್ದೆಲ್ಲವೂ ಅವರಿಗಾಗಿ ಸಿದ್ಧವಿದೆ. ಸಲಾಂ ಅರ್ಥಾತ್ ಶಾಂತಿ ಎಂದು ಕರುಣಾನಿಧಿಯಾದ ಪ್ರಭುವಿನ ಕಡೆಯಿಂದ ಅವರಿಗೆ ಹೇಳಲಾಗಿದೆ. ಮತ್ತು ಅಪರಾಧಿಗಳೇ, ನೀವು ಇಂದು ಬೇರ್ಪಡಿರಿ. ಅಲಂ ಅಹದ್ ಇಲೈಕುಂ ಯಾ ಬನಿ ಆದಮ ಅಲ್ಲಾ ತಅಬುದು ಶೈತಾನ್ ಇನ್ನಹು ಲಕುಂ ಅದುವ್ವುನ್ ಮುಬೀನ್. ಆದಮನ ಮಕ್ಕಳೇ, ನೀವು ಶೈತಾನನ ದಾಸ್ಯ ಆರಾಧನೆ ಮಾಡಬೇಡಿರಿ, ಅವನು ನಿಮ್ಮ ಪ್ರತ್ಯಕ್ಷ ಶತ್ರು. ವಅನ ಅಬುದುನಿ ಹಾದಾ ಸಿರಾತುನ್ ಮುಸ್ತಕೀಂ. ಮತ್ತು ನನ್ನ ದಾಸ್ಯ ಆರಾಧನೆಯನ್ನೇ ಮಾಡಿರಿ, ಇದು ನೇರ ಮಾರ್ಗವಾಗಿರುತ್ತದೆ ಎಂದು ನಾನು ನಿಮಗೆ ಆದೇಶಿಸಲಿಲ್ಲವೇ? ವಲಕದ ಅಧಲ್ಲ ಮಿನ್ಕುಂ ಜಿಬಿಲ್ಲನ್ ಕಸೀರನ್ ಅಫಲಂ ತಕೂನು ತಅಕಿಲೂನ್. ಆದರೆ ಇಷ್ಟಾಗಿಯೂ ಅವನು ನಿಮ್ಮ ಪೈಕಿ ಒಂದು ದೊಡ್ಡ ಸಮೂಹವನ್ನು ಪಥಭ್ರಷ್ಟಗೊಳಿಸಿಬಿಟ್ಟನು, ನೀವು ವಿವೇಕವಂತರಾಗಿರಲಿಲ್ಲವೇ? ಹಾದಿಹಿ ಜಹನ್ನಮುಲ್ಲತಿ ಕುಂತುಂ ತುಅದೂನ್. ನಿಮಗೆ ಎಚ್ಚರಿಕೆ ನೀಡಲಾಗುತ್ತಿದ್ದ ನರಕವು ಇದುವೇ ಆಗಿದೆ. ಇಸ್ಲೌಹಲ್ ಯೌಮ ಬಿಮಾ ಕುಂತುಂ ತಕ್ಫುರೂನ್. ನೀವು ಭೂಲೋಕದಲ್ಲಿ ಮಾಡುತ್ತಿದ್ದ ಸತ್ಯ ನಿಷೇಧದ ಫಲವಾಗಿ ಈಗ ಇದರ ಇಂಧನವಾಗಿರಿ. ಅಲ್ ಯೌಮ ನಖ್ತಿಮು ಅಲಾ ಅಫ್ವಾಹಿಹಿಂ ವತುಕಲ್ಲಿಮುನಾ ಐದಿಹಿಂ ವತಶ್ಹದು ಅರ್ಜುಲುಹುಂ ಬಿಮಾ ಕಾನೂ ಯಕ್ಸಿಬೂನ್. ಇಂದು ನಾವು ಇವರ ಬಾಯಿಗಳಿಗೆ ಮುದ್ರೆಯನ್ನೊತ್ತಿ ಬಿಡುವೆವು. ಇವರು ಭೂಲೋಕದಲ್ಲಿ ಏನು ಸಂಪಾದಿಸುತ್ತಿದ್ದರೆಂದು ಇವರ ಕೈಗಳು ನಮ್ಮೊಡನೆ ಮಾತಾಡುವು ಮತ್ತು ಇವರ ಕಾಲುಗಳು ಸಾಕ್ಷ್ಯ ಹೇಳುವು. ವಲೌ ನಶಾಉ ಲಕಮಸ್ನಾ ಅಲಾ ಅಯುನಿಹಿಂ ಫಸ್ತಬಖುಸ್ಸಿರಾತ ಫಅನ್ನಾ ಯುಬ್ಸಿರೂನ್. ನಾವಿಚ್ಛಿಸಿದರೆ ಇವರ ಕಣ್ಣುಗಳನ್ನು ಮುಚ್ಚಿಬಿಡಬಲ್ಲೆವು, ಅನಂತರ ಇವರು ದಾರಿಯೆಡೆಗೆ ಧಾವಿಸಿ ನೋಡಲಿ. ಇವರಿಗೆ ದಾರಿ ತೋರುವುದೆಲ್ಲಿಂದ? ವಲೌ ನಶಾಉ ಲಮಸಖ್ನಾಹುಂ ಅಲಾ ಮಕಾನತಿಹಿಂ. ನಾವಿಚ್ಛಿಸಿದರೆ ಇವರನ್ನು ಮುಂದೆ ನಡೆಯದಂತೆಯೋ ಹಿಂದಕ್ಕೆ ಮರಳದಂತೆಯೋ ಇವರ ಸ್ಥಾನದಲ್ಲೇ ವಿಕೃತಗೊಳಿಸಿ ಬಿಡುವೆವು. ನಾವು ಯಾರಿಗೆ ದೀರ್ಘಾಯುಷ ನೀಡುತ್ತೇವೋ ಅವನ ಸ್ವರೂಪವನ್ನು ಪಲ್ಲಟಿಸಿಯೇ ಬಿಡುವೆವು. ಈ ಅವಸ್ಥೆಯನ್ನು ಕಂಡು ಇವರಿಗೆ ಬುದ್ಧಿ ಬರುವುದಿಲ್ಲವೇ? ವಮಾ ಅಲ್ಲಮ್ನಾಹು ಶಿಅರ ವಮಾ ಯನ್ಬಗೀ ಲಹ್ ಇನ್ ಹುವ ಇಲ್ಲಾ ಜಿಕ್ರುನ್ ವಕುರ್ಆನುನ್ ಮುಬೀನ್. ನಾವು ಈ ಪ್ರವಾದಿಗೆ ಕಾವ್ಯವನ್ನು ಕಲಿಸಿಕೊಡಲಿಲ್ಲ, ಕಾವ್ಯವು ಇವರಿಗೆ ಭೂಷಣವೂ ಅಲ್ಲ,
ಇದೊಂದು ಉಪದೇಶ ಮತ್ತು ಸ್ಪಷ್ಟವಾಗಿ ಓದಲ್ಪಡುವ ಗ್ರಂಥವಾಗಿದೆ. ಇದು ಜೀವವುಳ್ಳ ಪ್ರತಿಯೊಬ್ಬನಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ ಮತ್ತು ನಿರಾಕರಿಸುವವರ ವಿರುದ್ಧ ಸತ್ಯದ ಸಮರ್ಥನೆಗಾಗಿರುತ್ತದೆ. ಅವಲಂ ಯರೌ ಅನ್ನಾ ಖಲಕ್ನಾ ಲಹುಂ ಮಿಮ್ಮಾ ಅಮಿಲತ್ ಐದಿನಾ ಅನ್ಆಮಂ ಫಹುಂ ಲಹಾ ಮಾಲಿಕೂನ್. ನಾವು ನಮ್ಮ ಕೈಗಳಿಂದಲೇ ಮಾಡಿರುವ ವಸ್ತುಗಳ ಪೈಕಿ ಇವರಿಗಾಗಿ ಜಾನುವಾರುಗಳನ್ನು ಸೃಷ್ಟಿಸಿರುವುದನ್ನು ಈಗ ಇವರು ಅವುಗಳ ಮಾಲೀಕರಾಗಿರುವುದನ್ನು ಇವರು ನೋಡುವುದಿಲ್ಲವೇ? ನಾವು ಈ ರೀತಿ ಅವುಗಳನ್ನು ಇವರ ಹತೋಟಿಯಲ್ಲಿರಿಸಿದ್ದೇವೆ. ಅವುಗಳಲ್ಲಿ ಕೆಲವದರ ಮೇಲೆ ಇವರು ಸವಾರಿ ಮಾಡುತ್ತಾರೆ, ಇನ್ನು ಕೆಲವದರ ಮಾಂಸ ಇವರು ತಿನ್ನುತ್ತಾರೆ. ಮತ್ತು ಅವುಗಳಲ್ಲಿ ಇವರಿಗಾಗಿ ತರತರದ ಪ್ರಯೋಜನಗಳು ಪೇಯಗಳು ಇವೆ, ಆದರೂ ಇವರು ಕೃತಜ್ಞರಾಗುವುದಿಲ್ಲವೇ? ಇಷ್ಟಾಗಿಯೂ ಇವರು ಅಲ್ಲಾಹನ ಹೊರತು ಇತರರನ್ನು ದೇವರುಗಳಾಗಿ ಮಾಡಿಕೊಂಡಿದ್ದು ತಮಗೆ ಸಹಾಯ ಮಾಡಲಾಗುವುದೆಂದು ನಿರೀಕ್ಷಿಸುತ್ತಾರೆ. ಅವರು ಇವರಿಗೆ ಏನೂ ಸಹಾಯ ಮಾಡಲಾರರು. ವಾಸ್ತವದಲ್ಲಿ ಇವರೇ ಅವರ ಪಾಲಿಗೆ ಸದಾ ಸನ್ನದ್ಧ ಸೈನ್ಯವಾಗಿ ಬಿಟ್ಟಿದ್ದಾರೆ. ಸರಿ, ಇವರ ಮಾತುಗಳು ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ. ಇವರು ಅಡಗಿಸುವ ಮತ್ತು ವ್ಯಕ್ತಪಡಿಸುವ ಎಲ್ಲ ವಿಷಯಗಳನ್ನು ನಾವು ಬಲ್ಲೆವು. ಅವಲಂ ಯರಲ್ ಇನ್ಸಾನು ಅನ್ನಾ ಖಲಕ್ನಾಹು ಮಿನ್ ನುಟ್ಫತಿನ್ ಫಇದಾ ಹುವ ಖಸೀಮುನ್ ಮುಬೀನ್. ನಾವು ಮಾನವನನ್ನು ವೀರ್ಯಾಣುವಿನಿಂದ ಸೃಷ್ಟಿಸಿರುವುದನ್ನು ಅವನು ನೋಡುವುದಿಲ್ಲವೇ? ಮತ್ತೆ ಅವನು ಸ್ಪಷ್ಟ ಜಗಳಗಂಟನಾಗಿ ನಿಂತು ಬಿಟ್ಟನು. ಈಗ ಅವನು ನಮಗೆ ಹೋಲಿಕೆ ಕೊಡುತ್ತಾನೆ ಮತ್ತು ತನ್ನ ಸೃಷ್ಟಿಯನ್ನು ಮರೆತು ಬಿಡುತ್ತಾನೆ. ಈ ಎಲುಬುಗಳು ಶಿಥಿಲವಾಗಿ ಹೋದ ಬಳಿಕ ಇವುಗಳನ್ನು ಜೀವಂತಗೊಳಿಸುವವನಾರು ಎಂದು ಕೇಳುತ್ತಾನೆ. ಇವರೊಡನೆ ಹೇಳಿರಿ, ಇವುಗಳನ್ನು ಪ್ರಥಮ ಬಾರಿ ಸೃಷ್ಟಿಸಿದವನೇ ಪುನಃ ಜೀವಂತಗೊಳಿಸುವನು. ಅವನು ಸೃಷ್ಟಿಯ ಪ್ರತಿಯೊಂದು ಕಾರ್ಯವನ್ನೂ ಬಲ್ಲನು. ನಿಮಗಾಗಿ ಹಚ್ಚ ಹಸಿರಾದ ಮರದಿಂದ ಬೆಂಕಿಯನ್ನುಂಟು ಮಾಡಿದವನು ಅವನೇ, ನೀವು ಅದರಿಂದ ನಿಮ್ಮ ಒಲೆಗಳನ್ನು ಉರಿಸುತ್ತೀರಿ. ಅವಲೈಸಲ್ಲದಿ ಖಲಕಸ್ ಸಮಾವಾತಿ ವಲ್ ಅರ್ಧ ಬಿಕಾದಿರಿನ್ ಅಲಾ ಅನ್ ಯಖ್ಲುಕ ಮಿಥ್ಲಹುಂ ಬಲಾ ವಹುವಲ್ ಖಲ್ಲಾಕುಲ್ ಅಲೀಮ್. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದವನು ಇವರಂತಹವರನ್ನು ಸೃಷ್ಟಿಸಲು ಅಶಕ್ತನೇ? ಯಾಕಿಲ್ಲ, ಅವನಂತೂ ಮಹಾ ನಿಪುಣ ಸೃಷ್ಟಿಕರ್ತನಾಗಿದ್ದಾನೆ. ಅವನು ಯಾವುದಾದರೊಂದು ವಿಷಯದ ಸಂಕಲ್ಪ ಮಾಡಿದಾಗ ಅದಕ್ಕೆ ಆಗಿಬಿಡು ಎಂಬ ಅಪ್ಪಣೆ ಕೊಡುವುದೇ ತಡ, ಅದು ಆಗಿಬಿಡುತ್ತದೆ. ಸುಬ್ಹಾನಲ್ಲದಿ ಬಿಯದಿಹಿ ಮಲಕೂತು ಕುಲ್ಲಿ ಶೈಇನ್ ವಇಲೈಹಿ ತುರ್ಜಉನ್. ಸಕಲ ವಸ್ತುಗಳ ಮೇಲೆ ಸಂಪೂರ್ಣ ಅಧಿಕಾರವಿರುವವನು ಪರಮ ಪಾವನನು, ಮತ್ತು ನೀವು ಅವನ ಕಡೆಗೆ ಮರಳಿಸಲ್ಪಡಲಿರುವಿರಿ.